ಆ ಸರಿಯಾಗಿ ಓದ್ಕೋಬೇಕು ನೀವು ಅತ್ಯಂತ ಇಂಪಾರ್ಟೆಂಟ್ ಯಾಕಂದ್ರೆಗಿನ ನೀವು ಸ್ಟಡಿ ಮಾಡಬೇಕು ಮನಸು ಕೊಟ್ಟು ಸ್ಟಡಿ ಮಾಡಬೇಕು ಇಲ್ಲಂದ್ರೆಗಿನ ಕೆಲಸನೇ ಆಗೋದಿಲ್ಲ ಯಾಕಂದ್ರೆ ನೀವು ಓದೋದು ನಿಮ್ಮ ತಂದೆ ತಾಯಿಗೋಸ್ಕರ ಅದನ್ನ ತಿಳ್ತಾರೆ ಫಸ್ಟ್ ಯಾರಿಗೋಸ್ಕರ ಅಲ್ಲ ನಿಮ್ಮ ತಂದೆ ತಾಯಿಗೋಸ್ಕರ ಆ ನಾಳೆ ನೀವು ಚೆನ್ನಾಗಿ ಓದ್ಕೋಬೇಕಂದ್ರೆ ನೀವು ಸ್ಟಡಿ ಮಾಡಲೇಬೇಕಾಗ್ತದ ನಿದ್ದೆ ಗಿದ್ದೆ ಬಂದ್ರೆಗಿನ ಹಂಗೆ ಕಂಟ್ರೋಲ್ ಮಾಡಬೇಕು ತಂದೆ ತಾಯಿಗಳೆಲ್ಲ ಪಾಪ ಅಲ್ಲೆಲ್ಲ ಆ ಬೆವರು ಸುರಿಸಿ ಕಷ್ಟಪಟ್ಟು ನಿಮಗೆ ದುಡ್ಡು ಕೊಟ್ಟು ಕಳಿಸ್ಯಾರ ನೀವೆಲ್ಲ ಲೈಬ್ರರಿ ಕುಂತು ಓದಕತ್ತೀರಿ ಈ ಇಷ್ಟತ್ತಿಗೆ ಮಕ್ಕ ಬಾಟ್ರಿ 12 ಗಂಟೆ 1 ಗಂಟೆ ಟೈಮ್ ಇಲ್ಲ ಸಿಆರ್ಡಿಆರ್ ಎಕ್ಸಾಮ್ ಬಾಳ ಆ ನಿಯರ್ ಎಕ್ಸಾಮ್ ಐದವ ಓದ್ರಿ ಬಿಡಬಾಡ್ರಿ ಮುಂಜಾ 4 ಗಂಟೆ 5 ಗಂಟೆಗೆ ಎದ್ದಳ್ರಿ ಒಂದು 4-5 ತಾಸು ಮಕ್ಕಳು ಸಾಕಂಗೆ ಓದ್ತಾ ಇರ್ಬೇಕು ಬರಿತಿರ್ಬೇಕು ನಿಮ್ಗೆ ಆ ಕಡೆ ಕಡೆ ಕುಂತ್ಕೇಸೆ ನೋಡೋದಲ್ಲ ಕರೆಕ್ಟಾಗಿ ನೋಡ್ರಿ ಇಕ್ಕಡೆ ಗಮನಿಸ್ಬೇಕು ಈ ಕಡೆ ಇರ್ಬೇಕು ನಿಮ್ಮ ಗಮನ ಇಲ್ಲ ಅಂದ್ರೆ ಮುಂದೆ ಒಂದಿನ ಯಾ ಕಡೆ ಕೊಟ್ರೆ ಗಮನ ಯಾರು ನೋಡೋದಲ್ಲ ಅದು ಗಮನಿಸ್ಬೇಕು ಬಾಳ ಕಷ್ಟಪಟ್ಟು ನಮ್ಮ ತಂದೆ ತಾಯಿ ಇಷ್ಟು ದೊಡ್ಡವ್ರನ್ನ ಮಾಡ್ಯಾರ ಹೌದು ಅವ್ರು ಎಷ್ಟು ಕಷ್ಟಪಟ್ಟಿರ್ಬೇಕು ಹೌದಲ್ಲ ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೇರಿ ನೀವು ಇಲ್ಲಾಂದ್ರೆ ಏನು ಕೆಲಸ ಆಗೋದಿಲ್ಲ ಮತ್ತೆ ಮನೆಗೆಲ್ಲ ಆ ನುಚ್ಚಿರ್ತಾವ ಹೌದಲ್ಲ ಪುಂಡೆ ಪಲ್ಯ ಇಲ್ಲಾಂದ್ರೆ ಯಾವ್ದನ ಸಜ್ಜೆ ರೊಟ್ಟಿ ಇಲ್ಲಾಂದ್ರೆ ಯಾವುದೋ ಒಂದು ಆ ಕಷ್ಟ ಇರ್ತಾವ ಮಕ್ಕಳು ಇರ್ತಾವ ಅವು ಮಕ್ಕಳ ವಾಳ್ತಿರ್ತಾವ ಹಾಲು ಬೇಕಂತಿರ್ತಾವ ಮೊಸರು ಬೇಕಂತಿರ್ತಾವ ಮತ್ತೆ ಹೆಂಗ್ ಕೊಡಿಸ್ರಪ್ಪ ಹೌದಲ್ಲ ಬಹಳ ಆ ಕಠಿಣ ಸಂದರ್ಭಗಳನ್ನು ಎದುರಿಸಬೇಕಂತ ಮುಂದೊಂದಿನ ಆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ ಯಾರ್ದನ ಮನೆಗೆ ಆ ಡೆಲಿವರಿ ಇರ್ತದ ಇಲ್ಲಾಂದ್ರೆ ಯಾವ್ದನ ಒಂದು ಆ ಪ್ರಾಬ್ಲಮ್ಸ್ ಇರ್ತಾವ ಅವೆಲ್ಲ ಸಾಲ್ವ್ ಮಾಡ್ಬೇಕಂದ್ರೆ ನಾವು ಸ್ಟಡಿ ಮಾಡ್ಲೇಬೇಕು ಒಂದೇ ಒಂದು ದಾರಿ ಆ ಸ್ಟಡಿ ಮಾಡ್ಲೇಬೇಕು ಇಲ್ಲಾಂದ್ರೆ ಕೆಲಸ ಆಗೋದಿಲ್ಲ.